ಮೂಡ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ಮೈಸೂರು ಡಿಸಿಯನ್ನ ಎತ್ತಂಗಡಿ ಮಾಡಲಾಗಿದೆ. 21 ಜಿಲ್ಲಾಧಿಕಾರಿಗಳು ಐಎಎಸ್ ಅಧಿಕಾರಿಗಳನ್ನ ವರ್ಗಾವಣೆಗೊಳಿಸಿದೆ ಸರ್ಕಾರ. ಮೈಸೂರು ಡಿಸಿ ಆಗಿದ್ದಂತ ಕೆವಿ ರಾಜೇಂದ್ರ ದಿಢೀರ್ ಟ್ರಾನ್ಸ್ಫರ್ ಆಗಿದ್ದಾರೆ. ಮೈಸೂರು ನೂತನ ಡಿಸಿಯಾಗಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನು ನೇಮಕ ಮಾಡಲಾಗಿದೆ. ಮೂಡ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಕೆವಿ ರಾಜೇಂದ್ರ ವರದಿಯನ್ನ ಕೊಟ್ಟಿದ್ರು. ಮೂಡಾದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ಆಗಿದೆ ಎನ್ನುವಂಥದ್ದಾಗಿ ಸಾಕಷ್ಟು ಪತ್ರಗಳನ್ನು ಬರೆದು ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ರು. ಆದರೆ ಅವರನ್ನೇ ವರ್ಗಾವಣೆ ಮಾಡಲಾಯ್ತಾ ಎನ್ನುವಂಥ ಪ್ರಶ್ನೆ ಇಲ್ಲಿ ಹುಟ್ಟಿಕೊಳ್ತಾ ಇದೆ. ಮೂಡ ಹಗರಣದ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು. ಬರೋಬ್ಬರಿ 10 ಹೆಚ್ಚು ಲೆಟರ್ ಅನ್ನು ಡಿಸಿ ಆಗಿದ್ದಂಥ ಕೆವಿ ರಾಜೇಂದ್ರ ಅವರು ಬರೆದಿದ್ರು. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿರಲಿಲ್ಲ. ಕಡೆಗೆ ಹಗರಣ ಬೆಳಕಿಗೆ ಬಂದಿದೆ. ಈಗ ಸರ್ಕಾರ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಹಗರಣದ ಬಗ್ಗೆ ಪತ್ರ ಬರೆದಿರುವಂಥ ಡಿಸಿಯನ್ನೇ ಎತ್ತಂಗಡಿ ಮಾಡಿತ ಹಾಗಾದರೆ ಸರ್ಕಾರ ಎನ್ನುವಂಥ ಪ್ರಶ್ನೆ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಇಲ್ಲಿ ಸರ್ಕಾರ ಕೊಡ್ತಾ ಇರುವಂಥ ಸ್ಪಷ್ಟನೆ ಅಂತೇಳಿದರೆ ರುಟೀನ್ ಅಂತೇಳಿದರೆ ಈ ಹಿಂದೆಲ್ಲ ಯಾವ ರೀತಿಯಾಗಿ ವರ್ಗಾವಣೆ ಆಗ್ತಾ ಇತ್ತೋ ಅದೇ ರೀತಿಯಾಗಿ ನಾವು ವರ್ಗಾವಣೆ ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಇಲ್ಲಿ ಇದ್ರ ಹಿಂದೆ ಬೇರೆಯದ್ದೇ ಕಾರಣ ಇದೆಯಾ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಈ ಹಿಂದೆ ಪಾಲಿಕೆ ಆಯುಕ್ತರಾಗಿದ್ದಂಥ ಲಕ್ಷ್ಮೀಕಾಂತ್ ರೆಡ್ಡಿ ನೂತನ ಡಿಸಿಯಾಗಿ ನೇಮಕಗೊಂಡಿದ್ದಾರೆ. ಹಿಂದೆ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತೇಳಿದರೆ ಮೈಸೂರು ಡಿಸಿ ಆಗಿದ್ದಂಥ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರನ್ನು ಮಾತ್ರ ವರ್ಗಾವಣೆ ಮಾಡಿಲ್ಲ, 21 ಅಧಿಕಾರಿಗಳನ್ನು ಇಲ್ಲಿ ವರ್ಗಾವಣೆ ಮಾಡಲಾಗಿದೆ. ಇದರ ಪೈಕಿ ರಾಜೇಂದ್ರ ಅವರನ್ನು ಹೊರತುಪಡಿಸಿ, ಕೆ ವಿ ರಾಜೇಂದ್ರ ಅವರನ್ನು ಹೊರತುಪಡಿಸಿ 20 ಅಧಿಕಾರಿಗಳನ್ನು ನೆಪ ಮಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರ ಎನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ. ಡಾಕ್ಟರ್ ಕೆ ವಿ ರಾಜೇಂದ್ರ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದರು, ಈಗ ಅವರನ್ನು ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರ ಸ್ಥಾನಕ್ಕೆ ವರ್ಗಾವಣೆ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮೂಡಾದಲ್ಲಿ ಎಷ್ಟು ದೊಡ್ಡ ಮಟ್ಟದ ಹಗರಣ ನಡೆದಿತ್ತು ಎನ್ನುವಂಥದ್ರ ಕುರಿತು ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ಮೈಸೂರು ಡಿಸಿ ಆಗಿದ್ದಂಥ ಸಂದರ್ಭದಲ್ಲಿ ಎಳೆ ಎಳೆಯಾಗಿ ಲೆಟರ್ ಬರೆದು ಸರ್ಕಾರ ಎಚ್ಚೆತ್ತುಕೊಳ್ಳುವಂತೆ ಮಾಡಿದರು. ಒಂದಲ್ಲ ಎರಡಲ್ಲ 10 ಹೆಚ್ಚು ಬಾರಿ ಲೆಟರನ್ನು ಬರೆದಿದ್ರು. ಸದ್ಯ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ಹಂಚಿಕೆಯಲ್ಲಿ ನಡೆದಿದ್ದಂಥ ಅಕ್ರಮ, 50-50 ಸೂತ್ರವನ್ನು ಅನುಸರಿಸಿಲ್ಲ, ಹಾಗೆಯೇ ಒಂದಷ್ಟು ಮಾರ್ಗಸೂಚಿಗಳನ್ನು ಧಿಕ್ಕರಿಸಿ ಇಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ, ನಿವೇಶನಗಳನ್ನು ಅಲಾಟ್ ಮಾಡಲಾಗಿದೆ ಎನ್ನುವಂಥದ್ದಾಗಿ ಆರೋಪಗಳು ಕೇಳಿಬಂದಿತ್ತು. ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಎನ್ನುವಂಥದ್ದಾಗಿ ಬಿಜೆಪಿಯವರು ಕೂಡ ಆರೋಪವನ್ನು ಮಾಡ್ತಾ ಇದ್ರು. ಈ ಸಂಬಂಧ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ವಿಪಕ್ಷ ಬಿಜೆಪಿ ಮಾಡಿತ್ತು. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೂ ಕೂಡ ಈ ಪ್ರಕರಣ ಕಾರಣ ಆಗಿತ್ತು. ಆದರೆ ಇಲ್ಲಿ ಈ ಅಕ್ರಮವನ್ನು ಬಯಲಿಗೆ ತಂದಂಥ ಅಧಿಕಾರಿಯನ್ನೇ ಎತ್ತಂಗಡಿ ಮಾಡಿದ್ರೆ ಎನ್ನುವಂಥ ಪ್ರಶ್ನೆ. ಆದರೆ ಇಲ್ಲಿ ಗಮನಿಸ್ತಾ ಹೋಗೋದಾದರೆ ಸರ್ಕಾರ ಓರ್ವ ಅಧಿಕಾರಿಯನ್ನು ಮಾತ್ರ ವರ್ಗಾವಣೆ ಮಾಡಿಲ್ಲ, ಇವರ ಜೊತೆಗೆ 21 ಜಿಲ್ಲಾಧಿಕಾರಿಗಳು ಹಾಗೆಯೇ ಐಎಎಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಆದೇಶ ಪ್ರತಿಯನ್ನು ಕೂಡ ಟಿವಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.